ಚಾಮರಾಜನಗರ ಜಿಲ್ಲಾಧಿಕಾರಿಯವರ ಆಡಳಿತ ವೈಖರಿನ ತಿಳಿಯುವಂತಹ ಅವಕಾಶವನ್ನು ವಿದ್ಯಾರ್ಥಿನಿಗೆ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಜೆಎಸ್ಎಸ್ನ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ಜೆ ಅಗ್ನಿಸ್ ಸಾರಾಗೆ ಈ ಅವಕಾಶ ಲಭಿಸಿದೆ. ಪ್ರಬಂಧ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಈ ವಿದ್ಯಾರ್ಥಿನಿ ಪಡೆದಿದ್ದಳು. ವಿಶ್ವ ಯುವ ಕೌಶಲ್ಯ ದಿನಾಚರಣೆಯ ಅಂಗವಾಗಿ ಈ ಪ್ರಬಂಧ ಸ್ಪರ್ಧೆಯನ್ನು ನಡೆಸಲಾಗಿತ್ತು. ಇನ್ನು ಪೋಷಕರೊಂದಿಗೆ ಜಿಲ್ಲಾಧಿಕಾರಿ ಭವನಕ್ಕೆ ಆಗಮಿಸಿದ ವಿದ್ಯಾರ್ಥಿನಿಯನ್ನು ಹೂಗುಚ್ಛವನ್ನು ನೀಡಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಸ್ವಾಗತಿಸಿದರು ಚಾಮರಾಜನಗರದಲ್ಲಿ. ಈ ವೇಳೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಎಸ್ ಕಾತಿನಿ ದೇವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಎಸ್ ಸುಂದರ್, ಡಿವೈಎಸ್ಪಿ ಪ್ರಿಯದರ್ಶಿನಿ ಸಾಣಿಕೊಪ್ಪ ಸೇರಿದ ಹಾಗೆ ಇತರರು ಹಾಜರಿದ್ದರು. ಕಮಿಷನರ್ ಅಂತ ಹೇಳಿದ್ರೆ ಅವರು ವರ್ಕ್ ಹೇಗಿರುತ್ತೆ ನಮಗೆ ಗೊತ್ತಿರುತ್ತೆ, ಎಷ್ಟು ಪ್ರೆಷರ್ಸ್ ಇರುತ್ತೆ. ಸೊ ಆ ಪ್ರೆಷರ್ಸ್ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅವರು. ಸೊ ಅದನ್ನೆಲ್ಲ ಮತ್ತು ಅವ್ರ ತಾಳ್ಮೆ ಆಗಿರ್ಬೋದು, ಸೊ ಏನೇನು ಯಾರ್ಯಾರು ಹೇಳ್ತಾರೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಡಿಪಾರ್ಟ್ಮೆಂಟವ್ರಿಗೂ ಏನೇನು ಸಮಸ್ಯೆ ಇದೆ ಎಲ್ಲನೂ ಬಗೆಹರಿಸೋಕ್ಕೆ ಅವ್ರು ಯಾವ ಥರ ಪೇಷನ್ಸ್ ಇದೆ ಇದು ಕೇಳಿಸ್ಕೋತಾರೆ. ಸೊ ಅದೇ ಥರ ನಾವು ಇರಬೇಕು ಅಂತ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ತಿಳ್ಕೊತೀನಿ. ಯಾಕಂದರೆ ಈ ಒಂದು ತುಂಬ ಗ್ರೇಟ್ ಅಪಾರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ, ಮತ್ತು ಡಿ ಸಿದು ಬೆಳಿಗ್ಗೆಯಿಂದ ಏನೇನು ರೂಟೀನ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರು, ಮತ್ತು ನಾನು ಅದ್ರ ಪಾರ್ಟ್ ಇದ್ದಾಗಿದ್ದಕ್ಕೆ ತುಂಬ ನನಗೆ ಖುಷಿ ಆಗ್ತಿದೆ ಅಂತ ಹೇಳ್ಬೋದು. ಸೊ ಮೈ ಪೇರೆಂಟ್ಸ್ಗೂ ಸಹ ತುಂಬ ಧನ್ಯವಾದ ಹೇಳಬೇಕು ಅಂತ ತಿಳಿಸ್ತೀನಿ. ಯಾಕಂದರೆ ಅವರು ತುಂಬ ಅವ್ರ ಎಫರ್ಟು ಹಾಕ್ಬಿಟ್ಟು ನಾನು ನನಗೆ ಈ ಸ್ಥಾನವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅನಿಸಿಕೆ ಈಗ ನಿಮ್ಗೆ ಏನು, ಯಾವ ಥರ ಅನಿಸ್ತು, ಅವ್ರ ಸ್ಫೂರ್ತಿ ಯಾವ ಥರ ಸಿಕ್ಕಿದೆ ನಿಮ್ಗೆ ಅವರ ಇದರಿಂದ? ನಮ್ಗೆ ಉಪಯೋಗ ಆದಂಥ ಪಾತ್ರ ಮಾತ್ರ ತಗೊಳ್ಬೇಕು, ಯಾಕಂದ್ರೆ ಎಲ್ಲ ವೇಸ್ಟ್ ಆಗಿ ಅವರು ನಾವು ಯಾರು ಬಾಡಿಗೆ ಕೊಡ್ತೀವಿ ಅವ್ರು ಹೇಳೋ ಪಾತ್ರ ನಮ್ಮ ಹತ್ರ ತಗೊಳ್ಬೇಕು. ಅವ್ರು ಏನು ಮಾಡ್ತಾರೆ ಅಡುಗೆ ಮಾಡೋರು ಅವರು ಬೇರೆ ಕಡೆ ಪಾತ್ರ ತಗೊಳ್ಬೇಕಾರೆ, ಯಾಕಂದ್ರೆ ಕಮಿಷನ್ ಸಿಗುತ್ತಂತ ನಮ್ಮ ಹತ್ರ ಆ ಪಾತ್ರ ಇದ್ರೂ ಬೇರೆ ಕಡೆ ತಗೊಳ್ತಾರೆ. ನೀವು ನಾವು ಏನು ಅವ್ರಿಗೆ ನಾವು ಫಿಕ್ಸ್ ಮಾಡ್ತೀವಿ ಯಾವತ್ತು ನೀವು ಯಾವುದೇ ಕಾರಣಕ್ಕೂ ಪಾತ್ರ ನಮ್ಮಲ್ಲೇ ತಗೊಳ್ಬೇಕು, ನಮ್ಮಲ್ಲಿ ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ಬೇಕು. ನಮ್ಮ ತಿರ್ದ ಪಾತ್ರ ತಗೊಳ್ಳಲ್ಲ ಬೇರೆ ಅದು ನಮ್ಮ ಬಾಡಿಗೆ, ಈಗ ಅದನ್ನು ಬಾಡಿಗೆ ಬಿಡಬಹುದು.